ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿದಾಸ್ ವೀಕ್ಷಕರೇ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆನಲ್ಲೂ ಕೂಡ ಒಟ್ಟಾರೆ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿದೆ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೀಡ್ತೀವಿ ಇದರೊಟ್ಟಿಗೆ ಚೌತಿಯ ದಿನ ಅಂದರೆ ಗಣೇಶ ಹಬ್ಬದ ದಿನ ಚಂದ್ರನನ್ನ ದರ್ಶನ ಮಾಡಿದ್ರೆ ಅಥವಾ ಚಂದ್ರನನ್ನ ನೋಡಿದ್ರೆ ದೋಷ ಬರುತ್ತಂತೆ ಯಾವ ರೀತಿಯಾದಂಥ ದೋಷ ಬರುತ್ತೆ ಆ ದೋಷಕ್ಕೆ ಪರಿಹಾರಗಳು ಯಾವ ರೀತಿಯಾಗಿದೆ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ గురు గురుసాక్షాత్పరబ్రహ్మ తస్మై శ్రీ గురవే నమ ఆపదాపహర్తరం ధాతరం సర్వసంపదాం లోకాభిరామం శ్రీరామం భూయోర్భూయో నమామ్యహం మనోజవన్ మారుతుల్యవేగం జితేంద్రియం బుద్ధిమతాన్ వరిష్టం వాతాత్మజన్ వానర్యూత ముఖ్యం శ్రీరామధూతం శిరసా నమామి జై శ్రీమన్నారాయణ ఇను వీక్షకరే మొదలనెదా ఇవతిన పంచాంగ హేగి అన్నదన తిల్క గురుజీ ఇవతిన పంచాంగ హేగి తెలుసుకోడు ಎಂದಿನಂತೆ ಈ ದಿವಸವೂ ಕೂಡ ನಾವು ಪಂಚಾಂಗವನ್ನು ತಿಳಿದು ನಡೆಯುವುದು ವಾಡಿಕೆಯಾಗಿದೆ ನೋಡಿ ಯಾಕೆ ಪಂಚಾಂಗವನ್ನು ತಿಳ್ ತಿಳ್ಕೊಬೇಕು ಅಂತ ನೋಡಿ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಪಂಚಾಂಗ ದಿನದ ಪಂಚಾಂಗವನ್ನು ತಿಳಿದು ಮುನ್ನಡೆದಾಗ ನಮಗೆ ಯಾವುದೇ ರೀತಿಯ ಅಶುಭಗಳಿದ್ದರೂ ಕೂಡ ಅವು ಶುಭ ಆಗುತ್ತೆ ಅಂತ ಶಾಸ್ತ್ರ ಮತ್ತು ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗಕರಣಗಳಿಂದ ನಾವು ಯಾವ ಯಾವ ಕೆಲಸಗಳನ್ನು ಮಾಡ್ಕೋಬೇಕು ಮತ್ತು ಯಾವ ಯಾವ ಶುಭ ಕಾರ್ಯಗಳಿಗೆ ಸೂಕ್ತ ಇದೆ ಸೂಕ್ತ ಇಲ್ಲ ಈ ದಿವಸ ಅನ್ನೋದು ತಿಳಿಯೋದಕ್ಕಾಗಿ ಪಂಚಾಂಗವನ್ನು ವಿಶೇಷವಾಗಿ ನಾವು ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ ಇವತ್ತು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು ದಕ್ಷಿಣ ಆಗಿನ ಋತು ಭಾದ್ರಪದ ಮಾಸ ನೋಡಿ ಭಾದ್ರಪದ ಮಾಸದ ಸಪ್ತಮಿ ತಿಥಿಯಲ್ಲಿ ಇದ್ದೀವಿ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಅನುರಾಧ ನಕ್ಷತ್ರ ಇವತ್ತು ವಿಶೇಷವಾಗಿ ಇರುವಂಥದ್ದು ಹಾಗೆ ವಿಷ್ಕಂಬಯೋಗ ಗರಜಕರಣೆ ಇರುವಂಥದ್ದು ಹಾಗೆ ನಾವು ದಿನನಿತ್ಯವೂ ಕೂಡ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಯಾಕೆ ಈ ರಾಹು ಮತ್ತು ಈ ಯಮಗಂಡ ಕಾಲಗಳನ್ನು ನಾವು ನೋಡ್ಕೋಬೇಕಂತಂದರೆ ಏನಾದರೂ ಶುಭ ಕಾರ್ಯ ಮಾಡಬೇಕಂದ್ರೆ ಅಥವಾ ಶುಭ ಕಾರ್ಯಕ್ಕೆ ನಮಗೆ ಸಮಯ ಯಾವ ರೀತಿ ಇರಬೇಕು ಅಂತ ನೋಡ್ಕೋಬೇಕು ಅಂತಂದರೆ ಮತ್ತು ಯಾರಾದರೂ ಪ್ರಯಾಣಾದಿ ಯೋಗಗಳು ಎಲ್ಲಾದರೂ ಹೊರಗಡೆ ನಾವು ಶುಭ ಸಮಾರಂಭಗಳಿಗೆ ಪ್ರಯಾಣ ಮಾಡಬೇಕು ಅಂದಾಗ ಈ ಯಮಗಂಡ ಕಾಲಗಳನ್ನು ರಾಹು ಕಾಲಗಳನ್ನು ಬಿಟ್ಟು ಉಳಿದ ಸಮಯ ಶುಭ ಸಮಯಗಳಲ್ಲಿ ನಾವು ಪ್ರಯಾಣ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲಗಳನ್ನು ಕೂಡ ತಿಳಿದು ನಡೆಯಬೇಕಾಗುತ್ತೆ ಹಾಗಾಗಿ ಇವತ್ತಿನ ನೋಡಿ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ ಎರಡು ನಿಮಿಷದವರೆಗೆ ರಾಹುಕಾಲವನ್ನು ನೋಡಬಹುದು ಹಾಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ಐದು ನಿಮಿಷದವರೆಗೆ ನಾವು ಯಮಗಂಡ ಕಾಲವನ್ನು ಕೂಡ ನೋಡಬಹುದಾಗಿದೆ ಹಾಗೆ ಗುಳಿಕ ಕಾಲ ಗುಳಿಕ ಕಾಲ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ನಲವತ್ತ ಎಂಟು ನಿಮಿಷದವರೆಗೆ ವಿಶೇಷವಾಗಿ ಗುಣಿಕ ಕಾಲವನ್ನು ಕೂಡ ನೋಡ್ಬೋದು ಹಾಗೆ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ ಇವತ್ತು ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆದರೆ ಸೂರ್ಯಾಸ್ತಮವು ಆರು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಸಾಯಂಕಾಲದಲ್ಲಿ ಸೂರ್ಯಾಸ್ತಮ ಆಗುವುದನ್ನು ಕೂಡ ನಾವು ವಿಶೇಷವಾಗಿ ನೋಡ್ಬೋದಾಗಿದೆ ಇನ್ನು ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀವಿ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ದ್ವಾದಶ ರಾಶಿಗಳು ಹೇಗಿವೆ ಅಂತ ಗುರುಗಳೇ ತಿಳಿಸ್ಕೊಡಿ ನಿತ್ಯವೂ ಕೂಡ ದ್ವಾದಶ ರಾಶಿಗಳು ಅಂದರೆ ಮೇಷಾದಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾದಿಗಳ ದಿನನಿತ್ಯದ ರಾಶಿ ಭವಿಷ್ಯ ಅಂತ ಯಾಕೆ ರಾಶಿ ಭವಿಷ್ಯವನ್ನು ತಿಳಿಬೇಕು ಇದರಿಂದ ಏನು ನಮಗೆ ಅನುಕೂಲಗಳಿದೆ ಅನಾನುಕೂಲಗಳಿದೆ ಯಾವ ಕೆಲಸಗಳನ್ನು ಈ ದಿವಸ ನಾವು ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಯಾವ ಕಾರ್ಯಗಳನ್ನು ಮಾಡಬಾರದು ಇವೆಲ್ಲವನ್ನು ಕೂಡ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡುವಂತಹ ಕೆಲಸ ಇದಾಗಿರುತ್ತೆ ಹಾಗಾಗಿ ದಿನನಿತ್ಯವೂ ಕೂಡ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ಕೂಡ ಪ್ರಥಮ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಪ್ರಮುಖ ವ್ಯವಹಾರದಲ್ಲಿ ಸಂಬಂಧಿಕರು ನಿಮ್ಮ ಮಾತಿಗೆ ಭಿ ಭಿನ್ನಾಭಿಪ್ರಾಯ ಹೊಂದುತ್ತಾರೆ ಅಂದರೆ ನೋಡಿ ಯಾವುದೋ ಒಂದು ಪ್ರಮುಖವಾಗಿ ಅಂದರೆ ಮನೆಯಲ್ಲಿ ಏನೋ ಒಂದು ನಿರ್ಧಾರ ತಗೋಬೇಕಾಗಿರುತ್ತೆ ಒಂದು ವಿಶೇಷವಾಗಿ ಮಾತುಕತೆ ಆಗ್ತಾ ಇರುತ್ತೆ ಯಾಕಂದರೆ ಮನೆಯಲ್ಲಿ ಒಂದು ಮದುವೆ ವಿಚಾರ ಆಗಲಿ ಒಂದು ಯಾವುದೋ ವ್ಯಾಪಾರನ ಉದ್ಯೋಗ ಮಾಡಬೇಕಂತಂದರೆ ಈ ಪ್ರಮುಖ ವಿಚಾರಗಳಲ್ಲಿ ನಿಮ್ಗೂ ನಿಮ್ಮ ಮಾತು ಭಿನ್ನಾಭಿಪ್ರಾಯ ಕಾಣುವಂಥದ್ದು ಕೂಡ ಗೋಚರ ಆಗ್ತಾ ಇದೆ ಹಾಗೆ ಕುಟುಂಬ ಸದಸ್ಯರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಅಂದರೆ ನೀವು ಜೊತೆಯಲ್ಲಿ ಕುಟುಂಬರ ಸಮೇತವಾಗಿ ಇವತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಭೇಟಿ ಮಾಡಿ ನಿಮಗೆ ಅನುಕೂಲಗಳಾಗುವಂಥದ್ದು ಕುಲದೇವರಿಗೆ ಹೋಗುವಂಥದ್ದು ಅಥವಾ ನಿಮ್ಗೆ ಇಷ್ಟ ದೇವರುಗಳಿಗೆ ಹೋದ್ರಾಗ ಇವತ್ತು ನಿಮಗೆ ಅನುಕೂಲದ ಸ್ಥಿತಿ ವಾತಾವರಣ ಸೃಷ್ಟಿಯಾಗುತ್ತೆ ಹಾಗೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಮಸ್ಯೆಗಳಿರುವಂಥದ್ದು ಯಾವುದೇ ಕ ಕೆಲಸ ತಗೊಳ್ಳಿ ಇವತ್ತು ಮೇಷರಾಶಿಯವರಿಗೆ ಸ್ವಲ್ಪ ಅದರಿಂದ ಸಮಸ್ಯೆಗಳು ಕಾಣ್ತಾ ಇದೆ ಹಾಗಾಗಿ ಮನದೇವರ ಮೊರೆ ಹೋಗಿ ಮುಂದಿನ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದಾಗ ನಿಮಗೆ ಅನುಕೂಲಗಳನ್ನು ಮೇಷರಾಶಿಯವರಿಗೆ ನೋಡ್ಬೋದಾಗಿದೆ ಹಾಗೆ ವೃಷಭ ರಾಶಿ ದಿಢೀರ್ ಪ್ರಯಾಣದ ಸೂಚನೆಗಳಿವೆ ಅಂದರೆ ನೋಡಿ ವೃಷಭ ರಾಶಿಯವರಿಗೆ ಇವತ್ತು ದಿಢೀರಾಗಿ ಎಲ್ಲರೂ ಹೊರಗಡೆ ಹೋಗುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಹೇಳ್ತೀವಿ ನಾವು ನಿಮ್ಮ ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತಹ ಅವಕಾಶಗಳಿರುತ್ತೆ ಹಾಗೆ ಬಂಧು ಮಿತ್ರರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ಕೂಡ ನೀಡುವಂಥದ್ದು ನೋಡಿ ವಿಶೇಷವಾದಂತಹ ದಿನ ಆಗಿರುತ್ತೆ ಇವತ್ತು ಮಂಗಳವಾರ ಮಹಾ ಗಣಪತಿಗಳ ಪೂಜೆ ಎಲ್ಲೆಡೆ ಕೂಡ ನಡೀತಾ ಇರುತ್ತೆ ಈ ಒಂದು ವಿಶೇಷ ಪೂಜಾ ಹವನಾದಿಗಳು ಮಾಡುವ ಜಾಗದಲ್ಲಿ ನೀವು ಇವತ್ತು ಹೋದಾಗ ನಿಮಗೆ ರಾಶಿ ಅವರಿಗೆ ಅನುಕೂಲ ಆಗುವಂಥದ್ದು ಹಾಗೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಸಮಸ್ಯೆ ನಿಮಗೂ ಕೂಡ ಇವತ್ತು ಇರುವಂಥದ್ದು ಅಂದರೆ ಯಾವುದೇ ತಗೊಳ್ಳಿ ಇವತ್ತು ವೃಷಭ ರಾಶಿಯವ್ರಿಗೂ ಕೂಡ ವಿಶೇಷವಾಗಿ ನಿಮಗೆ ಏನೇ ಕೆಲಸ ಮಾಡಿದ್ರೂ ಕೂಡ ಅನಾನುಕೂಲಗಳು ಕಾಣ್ತಾ ಇದೆ ಹಾಗಾಗಿ ನೀವು ಇವತ್ತು ನೋಡ್ಕೊಂಡು ಕೆಲಸ ಮಾಡಿದ್ರೆ ಅನುಕೂಲಗಳಾಗುತ್ತೆ ವೃಷಭ ರಾಶಿಯವ್ರಿಗೆ ಹಾಗೆ ಮಿಥುನ ರಾಶಿ ಪ್ರಮುಖ ವ್ಯಕ್ತಿಗಳಿಂದ ಬೆಂಬಲ ದೊರೆಯುತ್ತದೆ ನೋಡಿ ಋಷಭರಾಶಿಯವರಿಗೆ ಇವತ್ತು ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ ಅಂದರೆ ಪ್ರಮುಖ ವ್ಯಕ್ತಿಗಳು ಯಾರೇ ಆಗಲಿ ನೀವು ಆಡುವ ವ್ಯಾಪಾರದಲ್ಲಿ ಆಗಲಿ ಅಥವಾ ಉದ್ಯೋಗಗಳಲ್ಲಿ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸಗಳು ಮಾಡಿ ನಿಮ್ಮ ಯಾರು ನಿಮ್ಮ ಮೇಲಾಧಿಕಾರಿಗಳು ಇರ್ತಾರೆ ಅವರಿಂದ ನಿಮಗೆ ವಿಶೇಷವಾಗಿ ಬೆಂಬಲ ಸಿಗುವಂಥದ್ದು ಹಾಗೆ ವ್ಯಾಪಾರಗಳು ಲಾಭದಾಯಕವಾಗಿರುವಂಥದ್ದು ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ಇವತ್ತು ಲಾಭದಾಯಕ ಕೂಡ ಕಾಣ್ತಾ ಇದೆ ಹಾಗೆ ಉದ್ಯೋಗಿಗಳಿಗೆ ಹೊಸ ಪ್ರೋತ್ಸಾಹ ದೊರೆಯುವಂಥದ್ದು ಯಾರ್ಯಾರು ಕೆಲಸಗಳು ಮಾಡ್ತಾ ಇರ್ತೀರಾ ಇವತ್ತು ನಿಮ್ಮ ಕೆಲಸದಲ್ಲಿ ಹೊಸದಾಗಿ ಪ್ರೋತ್ಸಾಹ ಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಆಶ್ಚರ್ಯಕರ ಸಂಗತಿಗಳು ತಿಳಿದು ಬರುವಂಥದ್ದು ನೋಡಿ ಆಶ್ಚರ್ಯ ಆಶ್ಚರ್ಯಕರವಾಗಿ ಅಂದರೆ ನೋಡಿ ಯಾವುದೋ ಒಂದು ಒಂದೊಂದು ಕೆಲಸ ಮಾಡಬೇಕು ಅನ್ಕೊಂಡಿರ್ತೀರ ತುಂಬ ದಿನಗಳಿಂದ ಕೆಲಸ ಆಗ್ತಾ ಇರಲ್ಲ ಇದು ಮದುವೆ ವಿಚಾರ ತಗೊಳ್ಳಿ ಅಥವಾ ಏನೋ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರುತ್ತೆ ಇದರಿಂದ ತುಂಬ ಬಳಲ್ತಿದ್ದವರಿಗೆಲ್ಲ ಇವತ್ತು ಆಶ್ಚರ್ಯಕರವಾಗಿ ಇವತ್ತು ಏನೋ ಒಂದು ಸಂತಸದ ಸುದ್ದಿ ತಿಳುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಮಿಥುನ ರಾಶಿಯವರಿಗೆ ಹಾಗೆ ಕಟಕ ರಾಶಿ ನೋಡಿ ಹಣಕಾಸಿನ ವ್ಯವಹಾರದಲ್ಲಿ ಏರುಪೇರು ಉಂಟಾಗುವಂಥದ್ದು ನೋಡಿ ಕಟಕ ರಾಶಿಯವರು ಇವತ್ತೇನಾದರೂ ಹಣಕಾಸಿನ ವ್ಯವಹಾರ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎರಡು ಮೂರು ಬಾರಿ ಯೋಚನೆ ಮಾಡಿ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಏರುಪೇರು ಉಂಟಾಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗೆ ಪ್ರಯಾಣದಲ್ಲಿ ವಾಹನ ತೊಂದರೆಗಳಿರುವಂಥದ್ದು ವಾಹನ ಪ್ರಯಾಣದಲ್ಲಿ ಯಾರ್ಯಾರು ಈ ವಾಹನ ಚಲಾವಣೆ ಮಾಡ್ತಾ ಇರ್ತೀರಾ ವಾಹನ ಚಲಿಸೋ ಅಂದರೆ ಯಾರು ಡ್ರೈವರ್ಸ್ಗಳಲ್ಲಿ ಯಾರು ಇರ್ತಾರೆ ಅವರಿಗೆ ಸ್ವಲ್ಪ ಅನಾನುಕೂಲಗಳಾಗುವಂಥದ್ದು ನೀವು ಇವತ್ತು ಕಟಕ ರಾಶಿಯವರು ನೋಡಿಕೊಂಡು ಮುಂದುವರಿಬೇಕಾಗುತ್ತೆ ಅಂದರೆ ಹಾಗೆ ದೈವಿಕ ಚಿಂತನೆ ಹೆಚ್ಚಾಗುವಂಥದ್ದು ಸೋದರ ಸಂಬಂಧಿಗಳೊಂದಿಗೆ ಭೂ ವಿವಾದ ಇರುವಂಥದ್ದು ಅಂದ್ರೆ ದೈವಿಕವಾಗಿ ನಿಮಗೆ ಇವತ್ತು ಅನುಕೂಲ ಆಗುತ್ತೆ ಭಗವಂತನ ಮೊರೆ ಹೋದಾಗ ನಿಮಗೆ ಅನುಕೂಲಗಳಾಗುವಂಥದ್ದು ನೋಡಿ ನಿಮಗೆ ಇವತ್ತು ಹೇಳ್ತಾ ಇದೆ ಇವತ್ತು ಭೂಮಿ ವಿಚಾರದಲ್ಲಿ ಸಂಬಂಧಿಕರಲ್ಲಿ ಅಣ್ಣ ತಮ್ಮಂದಿರಲ್ಲಿ ದಯಾದಿಗಳಲ್ಲಿ ತೊಂದರೆ ಇದೆ ಅಂತ ಹೇಳ್ತಾ ಇದೆ ಹಾಗೆ ವಿಶೇಷವಾಗಿ ದೈವದ ಮೊರೆ ಹೋದಾಗ ಆ ತೊಂದರೆಗಳಿಂದ ನೀವು ವಿಮುಕ್ತರಾಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಕಟಕ ರಾಶಿಯವರಿಗೆ ಹಾಗೆ ಸಿಂಹ ರಾಶಿ ನೋಡಿ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪದ ಆಹ್ವಾನ ಸ್ವೀಕರು ಸ್ವೀಕರಿಸುವಂಥದ್ದು ಅಂದರೆ ಯಾವುದೋ ಒಂದು ವ್ಯಾಪಾರನ ಉದ್ಯೋಗನೋ ಇಲ್ಲ ಒಂದು ಹತ್ರ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ ಇಷ್ಟು ದಿನ ಯಾರೂ ನಿಮ್ಮನ್ನು ಕೆಲಸ ನಿಮ್ಮ ಕೆಲಸಕ್ಕೆ ಕರಿತಾ ಇರಲ್ಲ ಅಥವಾ ಉದ್ಯೋಗ ಇರೋಲ್ಲ ಅಂಥವ್ರಿಗೆ ಇವತ್ತು ವಿಶೇಷವಾದಂತಹ ದಿನ ಆಗಿರುತ್ತೆ ನಿಮಗೆ ಏನಾದರೂ ಹೊಸದಾಗಿ ಆ ಹೊಸ ಒಂದು ವ್ಯಾಪಾರನ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಬೇರೆಯವರ ಸಹಕಾರ ಕೂಡ ಸಿಗು ಸಿಗುವಂಥದ್ದು ಕೂಡ ಸಿಂಹರಾಶಿಯವರಿಗೆ ಕಾಣ್ತಾ ಇದೆ ಹಾಗೆ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ಕೂಡ ಆಗುವಂಥದ್ದು ಇವತ್ತೇನೇ ಕೆಲಸ ಕೈಗೊಳ್ಳಿ ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ ಹಾಗೆ ಸ್ಥಿರ ಆಸ್ತಿಗಳನ್ನು ಖರೀದಿಸಲಾಗುವಂಥದ್ದು ಅಂದರೆ ಯಾವುದೋ ಒಂದು ಆಸ್ತಿ ವಿಚಾರವಾಗಿ ಇವತ್ತು ನೋಡಿ ಮಂಗಳವಾರ ಇವತ್ತು ಕರೀಸು ಕರಿ ಇವತ್ತೇ ತಗೊಳ್ಬೇಕಂತ ಹೇಳಿಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದರ ಕಡೆ ವ್ಯವಹಾರ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಆಸ್ತಿ ವಿಚಾರದಲ್ಲಿ ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರೋತ್ಸಾಹ ಸಿಗುವಂಥದ್ದು ನೋಡಿ ಯಾವಾಗಲೇ ಹೇಳಿದ್ವಿ ನಾವು ವಿಶೇಷವಾಗಿ ನಿಮಗೆ ಸಿಂಹರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ತುಂಬ ಪ್ರೋತ್ಸಾಹ ಸಿಗುವಂತಹ ದಿನ ಇವತ್ತು ಸಿಂಹರಾಶಿಯರಿಗೆ ಆಗಿರುತ್ತೆ ಹಾಗೆ ಕನ್ಯಾರಾಶಿ ವ್ಯರ್ಥ ಪ್ರಯಾಣ ಮಾಡಬೇಕಾಗುವಂಥದ್ದು ನೋಡಿ ಏನೋ ಒಂದು ಕೆಲಸದ ನಿಮಿತ್ತ ದೂರದ ಪ್ರಯಾಣ ಮಾಡಿಬಿಡ್ತೀರಾ ಆದರೆ ಅಲ್ಲಿ ಏನೂ ಕೆಲಸಗಳೇ ಆಗಲ್ಲ ನಿಮಗೆ ಅದಕ್ಕೋಸ್ಕರ ನೋಡಿಕೊಂಡು ಅಲ್ಲಿ ಏನು ಕೆಲಸಗಳಿದೆ ನಮಗೆ ಹೋದ್ರೆ ಕೆಲಸ ಆಗುತ್ತೋ ಇಲ್ಲೋ ಅಂತ ಎರಡು ಮೂರು ಬಾರಿ ಯೋಚನೆ ಮಾಡಿ ಪ್ರಯಾಣ ಮಾಡಬೇಕಾಗುತ್ತೆ ಹಾಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಕೈಗೊಂಡ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುವಂಥದ್ದು ನೋಡಿ ವಿಘ್ನ ಅಂದರೆ ಯಾವುದೋ ಒಂದು ಏನೋ ಮನಸ್ಸಲ್ಲಿ ಇಟ್ಕೊಂಡು ನೀವು ದೂರದ ಪ್ರಯಾಣ ಮಾಡಿದ್ರೆ ಅದರಿಂದ ವಿಘ್ನ ಆಗುವಂಥದ್ದು ಹಾಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಕೂಡ ಕಾಣುವಂಥದ್ದು ಅದರಿಂದ ನಿಮಗೆ ನೋವುಂಟಾಗುವಂಥದ್ದು ಆರೋಗ್ಯದ ಕಡೆ ಗಮನವಿರಲಿ ಆರೋಗ್ಯದಲ್ಲಿ ಏನೇ ಏರುಪೇರು ಉಂಟಾದರೂ ಕೂಡ ವೈದ್ಯರ ಬಳಿ ತೆರಳಿ ಅದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಳ್ಳೋದು ಕೂಡ ನಿಮಗೆ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಹಾಗೆ ತುಲಾ ರಾಶಿ ಮಕ್ಕಳಿಗೆ ಹೊಸ ಶೈಕ್ಷಣಿಕ ಅವಕಾಶಗಳು ಸಿಗುವಂಥದ್ದು ನೋಡಿ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳಂದರೆ ಏನೋ ಓದಬೇಕು ಅಂದ್ಕೊಳ್ತಾ ಇರ್ತಾರೆ ಯಾವ ಯಾವ ಕೋರ್ಸ್ ಮಾಡಬೇಕಂತ ಗೊತ್ತಾಗ್ತಾ ಇರಲ್ಲ ಇವತ್ತು ಅದರಿಂದ ಅನುಕೂಲ ಆಗುತ್ತೆ ನೋಡಿ ಯೋಚನೆ ಮಾಡಿ ಇವತ್ತು ನಡೆದಾಗ ಮುನ್ನಡೆದಾಗ ಯಾವ ಕೋರ್ಸ್ ಮಾಡಿದರೆ ಅವರಿಗೆ ಅನುಕೂಲ ಆಗುತ್ತೆ ಯಾವ ಓದಿನಲ್ಲಿ ಅವರಿಗೆ ಮುನ್ನಡೆ ಸಿಗುತ್ತೆ ಮತ್ತು ಅದರಿಂದ ಅವರು ಅನುಕೂಲಗಳು ಆಗುವಂಥದ್ದು ಅದರಲ್ಲಿ ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸ ಸಿಗುವಂಥ ಲಕ್ಷಣಗಳು ಕೂಡ ಇವತ್ತು ತುಲಾರಾಶಿ ಅವರಿಗೆ ಕಾಣ್ತಾ ಇದೆ ಹಾಗೆ ಭೇಟಿ ಅಂದರೆ ಸ್ನೇಹಿತರ ಹಳೆಯ ಸ್ನೇಹಿತರ ಭೇಟಿಯಾಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಸಂತ ಅಂದರೆ ಹಳೆಯ ಸ್ನೇಹಿತರನ್ನು ಭೇಟಿಯಾದಾಗ ನಮಗೆ ಅದರಿಂದ ಸಂತೋಷ ಸಿಗುವಂಥದ್ದು ಅವರಿಂದ ಅನುಕೂಲಗಳಾಗುವಂಥದ್ದು ನೋಡಿ ವಿದ್ಯಾ ಈಗ ಸ್ನೇಹಿತರ ಜೊತೆಲಿ ಇದ್ದಾಗ ನಮ್ಗೇನಾಗ್ಬಿಡುತ್ತೆ ನಾವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲಿ ನಾವು ಚರ್ಚೆಗಳು ಮಾಡ್ತೀವಿ ಮಾತುಕತೆಗಳು ಆಡ್ತಾ ಇರ್ತೀವಿ ಅದರಿಂದ ನಮಗೆ ಅನುಕೂಲಗಳಾಗುವಂಥದ್ದು ಮತ್ತು ಕೈಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳ ಪೂರ್ಣಗೊಳ್ಳುವಂಥದ್ದು ನೋಡಿ ಯಾವುದೇ ಕೆಲಸ ಕೈಗೊಳ್ಳಿ ಇವತ್ತು ನಿಮಗೆ ಸಮಯಕ್ಕೆ ಸರಿಯಾಗಿ ಕೂಡ ಇವತ್ತು ಅನುಕೂಲ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗೆ ವೃಶ್ಚಿಕ ರಾಶಿ ಹೊಸ ಉಪಕ್ರಮಗಳನ್ನು ಕೈಗೆತ್ತಿಕೊಂಡು ಸಕಾಲದಲ್ಲಿ ಪೂರ್ಣಗೊಳಿಸುವಿರಿ ಅಂದರೆ ಹೊಸದಾಗಿ ನೀವೇನೇ ಕೆಲಸ ಕೈ ತಗೊಳ್ಳಿ ಇವತ್ತು ನೀವು ಆ ಕೆಲಸವನ್ನು ಪೂರ್ಣಗೊಳಿಸ್ತಾ ಇರ್ತೀರ ಹಿಂದೆಲ್ಲ ಯೋಚನೆ ಮಾಡ್ತಾ ಇರ್ತೀರ ನೋಡಿ ಏನೋ ಒಂದು ಕೆಲಸ ತೊಗೊಂಡ್ರೂ ಅದನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗ್ತಾ ಇರಲ್ಲ ಆದರೆ ಇವತ್ತು ಯಾರು ವ್ಯಾಪಾರಸ್ಥರು ಇದ್ದೀರಾ ಇವತ್ತು ಏನೇ ಕೆಲಸ ತೊಗೊಂಡ್ರು ಕೂಡ ಅದನ್ನು ಪೂರ್ಣಗೊಳಿಸ್ತೀರಾ ವೃಶ್ಚಿಕ ರಾಶಿಯವರು ಹಾಗೆ ದೀರ್ಘಕಾಲದ ವಿವಾದಗಳಿಗೆ ಸಂಬಂಧಿಸಿದಂತೆ ಆತ್ಮೀಯರ ಸಲಹೆಯನ್ನು ಸ್ವೀಕರಿಸು ಕೂಡ ತುಂಬ ಅಗತ್ಯ ಆಗಿರುತ್ತೆ ಅಂದರೆ ತುಂಬ ದಿನದಿಂದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ನಿಮಗೆ ಯಾವುದಾದ್ರೂ ಸಮಸ್ಯೆ ಆಗಲಿ ಆರೋಗ್ಯದ ರೀತಿಯಾಗಲಿ ಆಗಲಿ ಅಥವಾ ಮನೆಯಲ್ಲಿ ಆರ್ಥಿಕವಾಗಿ ಆಗಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ವಿಶೇಷವಾಗಿ ಬೇರೆಯವರ ಅಂದರೆ ಯಾರೋ ದೊಡ್ಡವರು ಹಿರಿಯವರು ಅವರ ಪೊರ್ ಅವರ 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 ಮಾರ್ಗದರ್ಶ್ ದರ್ಶನದಿಂದ ನಿಮಗೆ ತುಂಬ ಅನುಕೂಲಗಳು ಕೂಡ ಕಾಣ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಹಾಗೆ ಧನಸ್ಸು ರಾಶಿ ದೂರ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು ನೋಡಿ ಇವತ್ತೇನಾದರೂ ಪ್ರಯಾಣ ಅಂದ್ಕೊಂಡಿದ್ದೀರಾ ತುಂಬ ದೂರ ಹೋಗ್ಬಿಟ್ಟು ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿ ಏನಾದರೂ ಶುಭ ಕಾರ್ಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಮಂಗಳವಾರ ಆಗಿರೋದ್ರಿಂದ ಇವತ್ತು ಮುಂದೂಡೋದು ನಿಮಗೆ ಅನುಕೂಲ ಆಗುತ್ತೆ ಧನಸ್ಸು ರಾಶಿಯವರಿಗೆ ಹಾಗೆ ಬಂಧು ಮಿತ್ರರೊಂದಿಗೆ ವಿವಾದಗಳು ಉಂಟಾಗುವಂಥದ್ದು ಸ್ವಂತದಲ್ಲಿ ನೋಡಿ ಬಂಧು ಮಿತ್ರರೆಂದರೆ ನಮ್ಮ ಸ್ವಂತ ನೆಂಟರಿಷ್ಟರಲ್ಲಾಗಲಿ ಅಥವಾ ಸ್ನೇಹಿತರುಗಳಲ್ಲಾಗಲಿ ನಮ್ಮ ಅಕ್ಕಪಕ್ಕದವರಾಗಲಿ ಸ್ವಲ್ಪ ವಿವಾದದ ವಾತಾವರಣ ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ದೈವಿಕ ದರ್ಶನಗಳನ್ನು ಪಡೆಯುತ್ತೀರಿ ನೋಡಿ ಇವತ್ತು ವಿಶೇಷವಾಗಿ ಯಾವ್ದಾರ ದೇವರುಗಳ ದರ್ಶನಗಳನ್ನು ಮಾಡಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಗೊಂದಲ ಉಂಟಾಗುವಂಥದ್ದು ಧನಸ್ಸು ಅವರಿಗೆ ಅಂದರೆ ಮಾಡುವ ಕೆಲಸದಲ್ಲಿ ಆ ಕೆಲಸದ ಸ್ಥಳದಲ್ಲಿ ಇವತ್ತು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಅದರಿಂದ ನೀವು ಅದನ್ನು ನೋಡಿಕೊಂಡು ನೀವು ವ್ಯವಹಾರ ಮಾಡಿದಾಗ ವ್ಯಾಪಾರ ಮಾಡಿದಾಗ ಮಾತಾಡಿದಾಗ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಧನಸ್ಸು ರಾಶಿಯವರಿಗೆ ಹಾಗೆ ಮಕರ ರಾಶಿ ಆರ್ಥಿಕ ಸಂಕಷ್ಟ ಎದುರಾಗುತ್ತದೆ ಅನಗತ್ಯ ವಿಷಯಗಳಿಗೆ ಹಣ ವ್ಯಯವಾಗುವಂಥದ್ದು ನೋಡಿ ಆರ್ಥಿಕವಾಗಿ ಸಂಕಷ್ಟ ನೀವು ಎದುರಿಸಬೇಕಾಗುತ್ತೆ ಇವತ್ತು ನೀವು ಮಕರ ರಾಶಿಯವರು ಹಾಗೂ ಹಣದ ತುಂಬ ವಿನಾಕಾರಣ ನಿಮಗೆ ಹಣ ಖರ್ಚಾಗುವಂಥದ್ದು ಕೂಡ ಗೋಚರ ಆಗ್ತಾ ಇದೆ ಹಾಗೆ ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುತ್ತದೆ ಸಾಲಗಾರರಿಂದ ಒತ್ತಡ ಕೂಡ ಹೆಚ್ಚಾಗುವಂಥದ್ದು ನೋಡಿ ಸಾಲಗಾರ ಯಾರಾದರೂ ಏನಾದರೂ ಸಾಲ ತೊಗೊಂಡ್ಬಿಟ್ಟಿರ್ತೀರ ಎಷ್ಟು ದಿನ ಸುಮ್ಮನೆ ಆದರೆ ಇವತ್ತಿಂದ ನಿಮಗೆ ಸಾಲಗಾರರ ಒತ್ತಡ ಕೂಡ ಹೆಚ್ಚಾಗುವಂಥದ್ದು ಹಣ ವ್ಯಯ ಆಗುವಂಥದ್ದು ಕೂಡ ನಿಮಗೆ ಇವತ್ತು ಮಕರ ರಾಶಿಯವರಿಗೆ ಗೋಚರ ಆಗ್ತಾ ಇದೆ ಹಾಗೆ ಕುಂಭರಾಶಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಯಾರ್ಯಾರು ಆರ್ಥಿಕದ ನಷ್ಟವಾಗಿರ್ತೀರಾ ಅದು ವ್ಯಾಪಾರದಲ್ಲಿ ಆಗಲಿ ಉದ್ಯೋಗದಲ್ಲಿ ಆಗಲಿ ಇವತ್ತು ನಿಮಗೆ ಸುಧಾರಣೆ ಕಾಣುತ್ತೆ ಕುಂಭರಾಶಿಯವರಿಗೆ ಹಾಗೆ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುವಂಥದ್ದು ಆಧ್ಯಾತ್ಮಿಕವಾಗಿ ದೈವತ್ವ ನಿಮಗೆ ಹೆಚ್ಚಾಗುವಂಥದ್ದು ದೈವದ ಬಗ್ಗೆ ಚಿಂತನೆ ಹೆಚ್ಚಾಗುವಂಥದ್ದು ಭಕ್ತಿ ಹೆಚ್ಚಾಗುವಂಥದ್ದು ಕೂಡ ಇವತ್ತು ನಿಮಗೆ ನೋಡ್ಬೋದಾಗಿದೆ ಕುಂಭರಾಶಿಯವರಿಗೆ ಹಾಗೆ ಅಪರೂಪದ ಆಹ್ವಾನಗಳು ಸಿಗುತ್ತದೆ ಉದ್ಯೋಗಗಳಿಗೆ ನಿರೀಕ್ಷಿತ ಸ್ಥಾನ ಚಲನಗತಿಯಲ್ಲಿ ಅಂದರೆ ವಿಶೇಷವಾಗಿ ಇವತ್ತು ನೀವೇನೇ ಕೆಲಸಗಳು ಮಾಡಿ ಉದ್ಯೋಗಗಳಿಗೆ ನಿರೀಕ್ಷೆ ಆ ಎಲ್ಲ ಕೆಲಸಗಳು ಕೊಡಿ ನಿಮಗೆ ಇವತ್ತು ಅನುಕೂಲ ಆಗುತ್ತೆ ಕಡೆಯ ರಾಶಿ ಮೀನರಾಶಿ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಯಾವುದೇ ಕೆಲಸ ತಗೊಳ್ಳಿ ಇವತ್ತು ನಿಮಗೆ ವಿಶೇಷವಾಗಿ ಕಾರ್ಯಸಿದ್ಧಿ ಆಗುತ್ತೆ ಇಷ್ಟು ದಿನ ಯಾವ ಕೆಲಸವೂ ಆಗಿರಲ್ವಲ್ಲ ಅದೆಲ್ಲವೂ ಕೆಲಸ ಕೂಡ ಇವತ್ತು ವಿಶೇಷವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಸ್ಥಿರ ವಿವಾದಗಳನ್ನು ಪರಿಹರಿಸಲಾಗುವಂಥದ್ದು ನೋಡಿ ಯಾರೋ ಗಲಾಟೆಗಳು ಮಾಡ್ಕೊಂಬಿಟ್ಟಿರ್ತೀರ ಅವೆಲ್ಲವೂ ಕೂಡ ಇವತ್ತು ನಿಮಗೆ ಪರಿಹಾರ ಆಗುತ್ತೆ ಹಾಗೆ ಪ್ರಮುಖ ವ್ಯಕ್ತಿಗಳ ನೆರವಿನಿಂದ ಕೆಲವು ಸಮಸ್ಯೆಗಳು ಬಗೆಹರಿಯುವುದು ಅಂದರೆ ಪ್ರಮುಖ ವ್ಯಕ್ತಿಗಳು ಒಬ್ಬರು ದೊಡ್ಡವ್ರು ಬಂದ್ಬಿಟ್ಟು ನಿಮಗೆ ಏನೇ ಸಮಸ್ಯೆಗಳು ಕೂಡ ಇವತ್ತು ಪರಿಹಾರ ಪರಿಹಾರ ಮಾಡುವಂತಹ ಲಕ್ಷಣಗಳು ಕೂಡ ನಿಮಗೆ ಮೀನರಾಶಿಯವರಿಗೆ ಕಾಣ್ತಾ ಇದೆ ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಒತ್ತಡಗಳು ನಿವಾರಣೆ ಆಗುವಂಥದ್ದು ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ತುಂಬಾ ಒತ್ತಡಗಳಿಂದ ಕೆಲಸಗಳು ಮಾಡ್ತಾ ಇರ್ತಿರಲ್ಲ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಇವತ್ತು ಆ ಒತ್ತಡ ಎಲ್ಲವೂ ಕೂಡ ನಿರ್ಣಾಮವಾಗಿ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಇವತ್ತು ವಿಶೇಷವಾಗಿ ನಾವು ನೋಡಬಹುದಾಗಿದೆ ಇನ್ನು ವೀಕ್ಷಕರೇ ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದೀವಿ ಒಟ್ಟಾರೆ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಆ ದೋಷಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ಗುರುಜಿಯವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ನೇರವಾಗಿ ಬಂದು ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆದರೆ ಒಳ್ಳೆಯದು ಸೊ ಜಾತಕವನ್ನ ಬರೆಸ್ಬೇಕು ಜಾತಕದ ವಿಶ್ಲೇಷಣೆಯನ್ನು ಮಾಡಬೇಕು ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅಂದ್ರೆ ಸೊ ಬೆಂಗಳೂರಿನಲ್ಲಿರುವಂತಹ ಅಂಚೆ ಪಾಳ್ಯದಲ್ಲಿ ಜಿಂದಾಲ್ ಅಪಾರ್ಟ್ಮೆಂಟ್ ಹಿಂಭಾಗ ಇವರು ಸಿಕ್ತಾರೆ ನೇರವಾಗಿ ಹೋಗಿ ಗುರುಜಿಯವ್ರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇನ್ನೊಂದಷ್ಟು ಮಾಹಿತಿಯನ್ನ ನೀಡೋದು ಬಾಕಿ ಇದೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದದಶ ರಾಶಿಗಳ ದಿನ ಭವಿಷ್ಯ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಂಡಿದ್ದಾಯಿತು ಹಾಗೆ ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ ಸೂಚನೆ ಪರಿಹಾರ ಮಾರ್ಗಗಳು ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆ ಸಿಗ್ತಾರೆ ನೇರವಾಗಿ ಬಂದು ಭೇಟಿ ಅವಕಾಶವಿದೆ ಇನ್ನು ಜಾತಕವನ್ನ ಬರೆಸ್ಬೇಕು ಜಾತಕದ ವಿಶ್ಲೇಷಣೆಯನ್ನ ಮಾಡಿಸ್ಕೊಳ್ಬೇಕು ಅಥವಾ ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಒಟ್ಟಾರೆ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ನೇರವಾಗಿ ಸಂಪರ್ಕಿಸ್ಲು ಅವಕಾಶವಿರುತ್ತೆ ಇನ್ನು ಈ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಇವತ್ತಿನ ದಿನ ವಿಶೇಷತೆ ಏನು ಅಂತ ಹೇಳಿ ಅಂದ್ರೆ ಗಣೇಶನ ಹಬ್ಬದ ದಿನ ನಾವು ಚಂದ್ರವನ್ನ ದರ್ಶನ ಮಾಡಿದ್ರೆ ಅಥವಾ ಚಂದ್ರನನ್ನ ನೋಡಿದ್ರೆ ಅದಕ್ಕೆ ದೋಷ ಉಂಟಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಯಾವ ರೀತಿಯಾದಂಥ ದೋಷಗಳು ಜೊತೆಗೆ ಆ ದೋಷಕ್ಕೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ ಗುರುಜಿ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಹೌದು ನೋಡಿ ವಿಶೇಷವಾಗಿ ಗಣಪತಿ ಹಬ್ಬ ಎಲ್ಲರೂ ಕೂಡ ನಾವು ವಿಶೇಷವಾಗಿ ಈ ದಿವಸಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನೋಡಿ ಭಾದ್ರಪದ ಶುಕ್ಲದ ಚೌತಿಯ ದಿವಸ ಚಂದ್ರನ ದರ್ಶನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಎಷ್ಟೋ ಜನ ಗೊತ್ತೋ ಗೊತ್ತಿಲ್ಲದರೆ ದರ್ಶನ ಮಾಡಿಬಿಟ್ಟಿರ್ತೀವಿ ಇದಕ್ಕೆಲ್ಲ ಏನು ಪರಿಹಾರ ಯಾಕೆ ಚಂದ್ರನಿಗೆ ಆ ಒಂದು ದೋಷ ಬಂತು ಚಂದ್ರನನ್ನು ನೋಡಿದರೆ ನಮಗೆ ಏನೆಲ್ಲ ಪರಿಣಾಮಗಳಾಗುವಂಥದ್ದು ಅದರಿಂದ ಏನೆಲ್ಲ ಅನಾನುಕೂಲಗಳಿದೆ ಅವೆಲ್ಲವನ್ನು ಕೂಡ ನೋಡೋಣ ಇವತ್ತು ನೋಡಿ ಈ ಒಂದು ಮಹಾಗಣಪತಿಯ ಹುಟ್ಟಿನ ದಿನ ಅಂತ ಹೇಳ್ತೀವಿ ನೀವು ಭಾದ್ರಪದ ಶುಕ್ಲದ ಚೌತಿಯನ್ನು ಯಾಕೆ ಇದು ಹುಟ್ಟಿದ ದಿನ ಅಂತ ನೋಡಿ ಆ ಮಂಗಳ ಅವರು ಈಗ ಅದು ಒಂದು ಚಿಕ್ಕದಾಗಿ ಕತೆ ಇದೆ ಅದು ಯಾವ ರೀತಿ ಒಂದು ಮಹಾಗಣಪತಿ ಜನ ಉದ್ಭವ ಆಯಿತು ಅಂತ ಅರಿಶಿಣದಲ್ಲಿ ಗಣಪತಿಯನ್ನು ನಾವು ಯಾವತ್ತೂ ಕೂಡ ಪೂಜೆಗಳು ಮಾಡಬೇಕಾದ್ರೆ ಹರಿಶಿಣದಲ್ಲಿ ಗಣಪತಿಯನ್ನು ನೋಡ್ತೀವಿ ಯಾಕೆ ನೋಡಿ ಒಂದು ಮಹಾ ಅಂದರೆ ಗೌರಿ ಅವರು ಸ್ನಾನಕ್ಕೆಂತೂ ಹೋದಾಗ ನೋಡಿ ಅರಿಶಿಣ ಈಗ ಹೆಣ್ಮಕ್ಳೆಲ್ಲ ಈಗ ಅರಿಶಿಣ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋದು ವಾಡಿಕೆಯಿಂದ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಕೈಲಾಸದಲ್ಲಿ ಗೌರಿ ಸ್ನಾನಕ್ಕೆಂದು ಹೋಗುವ ಸಮಯದಲ್ಲಿ ಅಲ್ಲಿ ಒಂದು ಕಾವಲಿಗೆ ಅಂತ ಯಾರೂ ಇರಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಇಲ್ಲಿರುವ ಅರಿಶಿಣದಿಂದ ಒಂದು ಗಣಪತಿಯನ್ನು ಮಾಡಿ ಅಲ್ಲಿ ಇಟ್ಟು ಹೋಗಿರ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮತ್ತು ಶಿವ ಬಂದ್ಬಿಟ್ಟು ಅದೆಲ್ಲ ಸ್ವಲ್ಪ ಮಾತುಕತೆ ಎಲ್ಲ ಆಗಿ ಒಳಗಡೆ ಬಿಡೋಲ್ಲ ಅಂತ ಅಲ್ಲಿ ಅದು ಕಚ್ ಶಿರವನ್ನು ಛೇದನ ಮಾಡಿ ಮತ್ತೆ ಅದಾದ ನಂತರ ಪಾರ್ವತಿ ಬಂದು ಬೇಡ್ಕೊಂಡು ಮತ್ತು ಅವಾಗೆಲ್ಲ ಈ ಗಣ ಆನೆಯ ತಲೆ ಒಂದು ಇಟ್ಟು ಅದೊಂದು ಕತೆ ಚೆನ್ನಾಗಿ ತುಂಬ ಸುಂದರವಾದ ಕತೆ ಇದೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಏನು ಮಾತಾಡ್ತಿದ್ದೀವಿ ಅಂದರೆ ಯಾಕೆ ಗಣಪತಿನ ಹುಟ್ಟಿನ ದಿನವೇ ಇದು ಚಂದ್ರನಿಗೆ ದೋಷ ಬಂತು ಅಂತ ನೋಡಿ ಈ ಗಣಪತಿಯ ಹುಟ್ಟಿಯ ದಿನ ನಾವೆಲ್ಲ ಏನು ಮಾಡ್ತೀವಿ ವಿಶೇಷವಾಗಿ ಗಣಪತಿ ಚೌತಿ ಅಂತೇಳಿ ಇವತ್ತು ಆಚರಣೆಗಳು ಮಾಡ್ತಾ ಬರ್ತಿದ್ದೀವಿ ನಾವು ವರ್ಷವೊಂದನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ನೋಡಿ ನಮ್ಮ ಇಡೀ ಭಾರತದಲ್ಲಿ ಆಗಲಿ ವಿದೇಶಗಳಲ್ಲಿ ಕೂಡ ಇದು ಇದೆ ಕೆಲವೊಂದು ಪುರಾಣಗಳಲ್ಲಿ ಕೆಲವೊಂದು ರೀತಿ ಉಲ್ಲೇಖ ಆಗಿರುವಂಥದ್ದು ನಾನೊಂದು ನಾನು ಒಂದು ಆಗಿ ಒಂದು ಚಿಕ್ಕದಾಗಿರೋ ಒಂದು ಕಥೆಯನ್ನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ನೋಡಿ ಒಂದು ಮಹಾಗಣಪತಿ ಏನಾಗುತ್ತೆ ಗಣಪತಿಯ ಚೌತಿದಿನ ಭೂಲೋಕದಲ್ಲಿ ಬಂದು ಮಹಾಗಣಪತಿಗೆ ನಾವೆಲ್ಲ ಏನು ಮಾಡ್ತೀವಿ ವಿಷ ವಿಧವಾದ ಲಡ್ಡುಗಳಾಗಲಿ ಮೋದಕಗಳಲ್ಲಾಗಲಿ ವಿಶೇಷ ಭಕ್ಷ್ಯ ಆ ಫಲಾದಿಗಳನ್ನೆಲ್ಲವನ್ನೂ ಕೂಡ ನಾವು ನಿವೇದನೆ ಮಾಡುವುದುಂಟು ಈ ರೀತಿ ನಿವೇದನೆ ಆದ ನಂತರ ಮಹಾಗಣಪತಿ ಏನು ಮಾಡ್ತಾರೆ ಇಲ್ಲೆಲ್ಲ ಭೂಲೋಕದಲ್ಲಿ ಇದೆಲ್ಲ ಸ್ವೀಕರಿಸಿದ ನಂತರ ಕೈಲಾಸವನ್ನು ತಲುಪ್ತಾರಂತೆ ಮಹಾಗಣಪತಿಗೆ ಅನಿಸುತ್ತೆ ತಂದೆ ತಾಯಿಗಳು ಹೇಳಬೇಕು ಅಂತ ಈ ಥರ ಭೂಲೋಕಕ್ಕೆ ಹೋಗಿದ್ದೆ ನನಗೆ ಈ ಥರ ಎಲ್ಲ ವಿಶೇಷವಾಗಿ ಊಟೋಪಚಾರಗಳಾಯಿತು ಭಕ್ಷ್ಯ ಭೋಜುಗಳನ್ನೆಲ್ಲ ಕೊಟ್ಟರು ವಿಧ ವಿಧ ಹಣ್ಣುಗಳನ್ನೆಲ್ಲ ಕೊಟ್ಟರು ಅಂತ ಹೇಳ್ಕೋಬೇಕಲ್ಲ ಆ ಆ ಒಂದು ಸಂದರ್ಭದಲ್ಲಿ ಮಹಾಗಣಪತಿ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿ ಹತ್ರ ಓಡೋಡಿ ಓಡೋಡಿ ಹೋಗ್ತಾಯಿರ್ತಾರಂತೆ ಆ ಒಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಗಣಪತಿ ಇನ್ನೇನು ಆ ತಂದೆ ತಾಯಿಗಳ ಪಾದದಲ್ಲಿ ನಮಸ್ಕಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೆಳಗಡೆ ಬಿದ್ದು ಹೊಟ್ಟೆ ಒಡೆದೋಗುತ್ತೆ ಅಂತ ಶಾಸ್ತ್ರ ಅದು ಒಂದು ಅವನು ಇದರಲ್ಲಿ ಹೇಳಿರುವಂಥದ್ದು ಆಯಿತಾ ಈ ಸಂದರ್ಭದಲ್ಲಿ ಏನಾಗುತ್ತೆ ಶಿವನ ಶಿರದಲ್ಲಿ ಚಂದ್ರ ಇರ್ತಾರೆ ಆ ಚಂದ್ರ ನೋಡಿ ನಕ್ಬಿಡ್ತಾನಂತೆ ಈ ನೀತಿ ಈ ರೀತಿ ಚಂದ್ರ ನೋಡಿ ನಕ್ಕಿದಾಗ ಆ ಚಂದ್ರನಿಗೆ ಶಾಪ ಕೊಡುವಂಥದ್ದು ಮಹಾಗಣಪತಿ ಚಂದ್ರ ಅವಾಗ ಗಣ ಈಗ ಸಿಟ್ಟು ಬಂದೇ ಬರುತ್ತಲ್ವ ಆ ರೀತಿ ಬಂದಾಗ ಏನಾಗುತ್ತೆ ಶಾಪ ಕೊಡ್ತಾನೆ ನಿನ್ನನ್ನು ಯಾರೇ ನೋಡಿದ್ರು ಕೂಡ ಅವರಿಗೆ ಕಳ್ಳತನದ ಆಪಾದನೆ ಬರಲಿ ಅವರಿಗೆ ತುಂಬ ನಷ್ಟ ಆ ವರ್ಷ ಫುಲ್ ನಷ್ಟ ಅನುಭವಿಸ್ಲಿ ಅವರು ಈ ರೀತಿ ಎಲ್ಲ ಶಾಪ ಕೊಟ್ಬಿಡ್ತಾರಂತೆ ಅಂದರೆ ನೋಡಿ ಒಂದು ದಿನ ಅಂತೇಳಿಲ್ಲ ಯಾರೇ ನೋಡಿದ್ರು ಯಾವಾಗಲೇ ನೋಡಿದ್ರು ಈ ಥರ ಎಲ್ಲ ಶಾಪ ಕೊಟ್ಟ ಮೇಲೆ ಏನಾಗ್ಬಿಡುತ್ತೆ ದೇವನು ದೇವತೆಗಳೆಲ್ಲ ಬಂದುಬಿಡ್ತಾರೆ ಈ ರೀತಿ ಶಾಪ ಕೊಟ್ಟರೆ ಯಾಕೆ ಚಂದ್ರನನ್ನು ನೋಡೇ ನೋಡ್ತಾರೆ ಭೂಲೋಕದಲ್ಲಿ ನೋಡಲೇ ನೋಡಬೇಕಾಗುತ್ತೆ ಗೊತ್ತೋ ಗೊತ್ತಿಲ್ಲದರೆ ನೋಡ್ತಾ ಇರ್ತಾರೆ ಆಮೇಲೆ ಚಂದ್ರನಿಗೆ ಎಷ್ಟೋ ಪೂಜೆಗಳೆಲ್ಲ ಮಾಡ್ತಾ ಇರ್ತೀವಿ ಈ ಇದೆಲ್ಲ ಮುಂದೆ ತೊಂದರೆಗಳೊಂದು ಆಗುತ್ತೆ ಅಂತೇಳಿ ಎಲ್ಲ ದೇವಾನು ದೇವತೆಗಳು ಸೇರಿ ಗಣಪತಿ ಹತ್ರ ಮೊರೆ ಹೋಗ್ತಾರೆ ಈ ಶಾಪವನ್ನು ವಿಮೋಚನೆ ಮಾಡುವಂಥ ಆಗ ಗಣಪತಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ನಾನು ಹುಟ್ಟಿದ ದಿನ ಭಾದ್ರಪದ ಶುಕ್ಲದ ಚೌತಿಯ ದಿವಸ ಯಾರು ಚಂದ್ರ ದರ್ಶನ ಮಾಡ್ತಾರೆ ಅವರಿಗೆ ಇದು ಅಂದರೆ ಪರಿಣಾಮ ದೋಷ ಬೀಳುವಂಥದ್ದು ಪರಿಣಾಮ ಆಗುವಂಥದ್ದು ಈ ರೀತಿ ಶಾಸ್ತ್ರ ಬಂದಿರುವಂಥದ್ದು ಹೀಗೆ ಈ ರೀತಿ ಈ ದಿನ ಯಾರಾದರೂ ನೋಡಿರ್ತಾರೆ ನೋಡಿ ಈಗ ನನ್ನ ಮೊನ್ನೆ ಹಬ್ಬದ ದಿನ ಆಗಿದೆ ಯಾರಾದರೂ ಗೊತ್ತು ಗೊತ್ತಿಲ್ಲದರೆ ನೋಡಿಬಿಟ್ಟಿರ್ತಾರೆ ಅವರಿಗೆ ಭಯದಿಂದ ಇರ್ತಾರೆ ಏನು ಮಾಡಬೇಕೋ ಗೊತ್ತಿರಲ್ಲ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಆಯಿತಾ ಕೆಲವರು ಬೇಕು ಅಂತಲೇ ನೋಡೋದಿದೆ ಈ ರೀತಿ ಯಾಕಂತ ದೇವರನ್ನು ನಂಬಿ ನಾವು ನಡೆದಾಗ ನಮಗೆ ಅದು ನಮಗೆ ಯಾವ ರೀತಿ ನಾವು ನಂಬ್ತೀವಿ ನಮ್ಗೆ ಅದೇ ರೀತಿ ಕೂಡ ನಮಗೆ ಅನುಕೂಲಗಳಾಗುವಂಥದ್ದು ಮತ್ತು ಅನಾನುಕೂಲಗಳಾಗುವಂಥದ್ದು ಕೂಡ ನಾವು ವಿಶೇಷವಾಗಿ ನೋಡ್ಬೋದಾಗಿದೆ ಹಾಗೆ ಅದಕ್ಕೋಸ್ಕರ ಇದಕ್ಕೆ ಏನು ಪರಿಹಾರಗಳು ಮಾಡ್ಕೋಬೇಕು ನೋಡಿ ಸೆಮಂತಕ ಮಣಿ ಕತೆ ಇದೆ ನೋಡಿ ಕೃಷ್ಣನಿಗೆ ಈ ಅಪವಾದ ಆಗಿಲ್ವಂತೆ ಅದು ಜಾಂಬವಂತರ ಬಳಿ ಅದು ಸೆಮಂತಕ ಮಣಿ ಇರುತ್ತಂತ ಅದು ಹೋಗ್ಬಿಟ್ಟಿರ್ತಾನೆ ಅದು ಬಂದು ಕೃಷ್ಣನ ಮೇಲೆ ಅಪವಾದ ಬರ್ತೀನಿ ನೋಡಿ ಅದು ಕೂಡ ಸುಂದರವಾದ ಕಥೆ ಇದೆ ಮತ್ತೆ ಹಾಡಲ್ಲೂ ಕೂಡ ಹೇಳಿರ್ತಾರೆ ಹೇಳಿರ್ತಾರೆ ಅದು ಏನೋ ಕೃಷ್ಣನಿಗೆ ಅದು ಅಪವಾದ ಬಂದಿದೆ ಅಂತೆಲ್ಲ ಇದೆ ಕಳ್ಳ ಅಂತ ಅಪವಾದ ಈ ರೀತಿ ಕೃಷ್ಣನಿಗೆ ಬಿಟ್ಟಿಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಮನುಷ್ಯರು ಸಾಮಾನ್ಯ ಜನಗಳು ನಾವೆಷ್ಟು ಅಲ್ವಾ ಹಾಗಾಗಿ ಇದಕ್ಕೆ ಏನು ಪರಿಹಾರಗಳು ಕೂಡ ನೋಡಿಕೊಂಡು ಪರಿಹಾರ ಅಂತ ಬಂದಾಗ ಆ ಸಮಂತಕಮಣಿ ಕತೆ ಕೇಳಬೇಕಂತೆ ಅವತ್ತು ನೋಡಿ ಈಗ 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 ಮೂರು ದಿನ ಆಯಿತು ಗಣಪತಿ ನೋಡಿ ನಾವು ಇವಾಗ ಯಾರು ಕೇಳಿಲ್ವಾ ಇವಾಗ ಕೇಳಿ ಯಾಕಂದ್ರೆ ಎಲ್ಲ ಕಡೆ ಸಿಗುದು ಈಗ ಯೂಟ್ಯೂಬಲ್ಲೂ ಸಿಗುತ್ತೆ ಅಥವಾ ಆ ಬುಕ್ಗಳೆಲ್ಲ ಇದೆ ಸಮಂತಕಮಣಿ ಕತೆದು ಅದನ್ನು ಓದಿ ಮನೆಯಲ್ಲಿ ಅಥವಾ ಆ ಕತೆ ಕೇಳಿ ಯಾರ ಹತ್ರ ಆದರೂ ಹೇಳ್ತಾರೆ ಕತೆ ಕೇಳಿ ಈ ರೀತಿ ಮಾಡ್ಕೊಂಡಾಗ ನಮಗೆ ಅದರಿಂದ ಪರಿಹಾರ ಆಗುವಂಥದ್ದು ಹಾಗೆ ಒಂದು ಮಂತ್ರ ಕೂಡ ಇದೆ ಮಂತ್ರ ಜಪ ಕೂಡ ಮಾಡಬೇಕು ಹಾಗೆ ಇನ್ನೂ ಒಂದು ನೋಡಿ ನಮ್ಮ ಹಿಂದಿನಿಂದ ಎಲ್ಲರೂ ಕೂಡ ಅಂದರೆ ನಮ್ಮ ಪೂರ್ವಜರು ನೋಡಿ ಯಾಕೆ ಯಾಕೆ ಒಂದೊಂದು ಆಚಾರ ವಿಚಾರಗಳು ಮಾಡ್ತಾರೆ ಅಂತಂದ್ರೆ ಇವೆಲ್ಲ ನೋಡಿ ಅವ್ರಿಗೆಲ್ಲರೂ ಕೂಡ ಪುರಾಣಗಳು ತಿಳಿದಿದ್ರು ಅವರೆಲ್ಲ ಈಗಿನ ಕಾಲಘಟ್ಟದಲ್ಲಿ ಏನಾಗೈತೆ ಕೆಲವರಿಗೆ ಪುರಾಣದ ಬಗ್ಗೆ ಅದು ಸ್ವಲ್ಪ ಅಷ್ಟು ಗಮನ ಹರಿಸಿರಲ್ಲ ಹಂಗಾಗಿ ಗೊತ್ತಿರಲ್ಲ ನೋಡಿ ಮನೆಯ ಹೊಸಲಿಗೆ ಸೌತೆಕಾಯಿ ಹೊಡೆಯೋದುಂಟು ಯಾವತ್ತು ಗಣಪತಿಯ ಹಬ್ಬದ ಚೌತಿಯ ಸಂಜೆ ಮನೆಗೆ ಸೌತೆಕಾಯಿ ಹೊಡಿತೀವಿ ನಾವು ಎಲ್ಲರೂ ಅಷ್ಟೇ ಹಿಂದಿನ ದಿನದಿಂದ ನೋಡ್ಕೊಂಡ್ಬಂದಿರ್ತಾರೆ ಅದು ಯಾಕೆ ಹೊಡಿತಾರೆ ಅಂತಂದ್ರೆ ನೋಡಿ ಇದು ಒಂದು ಪರಿಹಾರ ಏನಕ್ಕೆ ಚಂದ್ರ ದರ್ಶನಕ್ಕೋಸ್ಕರ ಕೆಲವರು ದರ್ಶನ ಮಾಡಿಲ್ಲಂದ್ರು ಹೊಡೆಯೋದು ಏಕೆಂದರೆ ಹಿಂದೆರೆಲ್ಲ ಅಜ್ಜ ನಮ್ಮ ಅಜ್ಜಿಯು ಅಜ್ಜಿಯಂದ್ರಾಗಲಿ ಅಥವಾ ತುಂಬ ಯಾರು ಹಿರಿಯರು ಇರ್ತಾರೋ ಅವರೆಲ್ಲ ಮಾಡೇ ಮಾಡ್ತಾರೆ ಮನೆಗಳಿಗೆ ಅದು ಇವಾಗಲೂ ಸ್ವಲ್ಪ ಜನಕ್ಕೆ ಗೊತ್ತು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಆದರೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ನೋಡಿ ಸೌತೆಕಾಯಿ ಮಾಮೂಲಿ ಎಲ್ಲ ಕಡೆನೂ ಸೌತೆಕಾಯಿ ಸಿಗುವಂಥದ್ದು ತಿನ್ನೋ ಸೌತೆಕಾಯಿನೇ ಮತ್ತು ಬೇರೆ ಏನೇಂಥ ಸೌತೆಕಾಯನಿಲ್ಲ ಆ ಸೌತೆಕಾಯಿನ ಮನೆಯ ಹೊಸಲಿಗಿಗೆ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ ಇಡಬೇಕು ಅದೊಂದು ಇದು ಆಮೇಲೆ ಮತ್ತೆ ಒಂದು ಮಂತ್ರ ಇದು ಒಂದು ಮಂತ್ರವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅದನ್ನು ಕೂಡ ಜಪ ಮಾಡಿ ಈ ಸೌತೆಕಾಯಿಯನ್ನು ಸಂಜೆ ಟೈಮಲ್ಲಿ ಹೊಡಿಬೇಕಾಗುತ್ತೆ ಈ ರೀತಿ ಅಂದ್ರೆ ಗುರುಗಳ ಇದು ಗಣಪತಿ ಹಬ್ಬದ ದಿನ ಸಂಜೆ ಹೊಡೆಯ ಹೌದೌದು ವಿಶೇಷವಾಗಿ ಗಣಪತಿಯ ಹಬ್ಬದ ದಿವಸ ಸಂಜೆ ನಾವು ಮಾಡಿಕೊಂಡಾಗ ನಮಗೆ ಎಲ್ಲರೂ ಕೂಡ ಅನುಕೂಲ ಆಗುವಂಥದ್ದು ಯಾಕಂದ್ರೆ ಗೊತ್ತೋ ಗೊತ್ತಿಲ್ಲದೋ ನೋಡ್ಕೊಂಡ್ಬಿಟ್ಟು ನೋಡ್ಬಿಟ್ಟಿರ್ತಾರೆ ಎಷ್ಟೋ ಜನಕ್ಕೆ ತುಂಬಾ ಭಯದಿಂದ ಇರ್ತಾರೆ ಓ ಏನಾಗ್ಬಿಡುತ್ತೋ ಏನೋ ಮತ್ತೆ ಕೆಲವರಿಗೂ ಕೂಡ ಅನುಕೂಲ ಆಗಿರೋದು ಕೂಡ ನಮಗೆ ನಿದರ್ಶನಗಳು ಇದೆ ಕೆಲವರು ಹೇಳ್ಬಿಟ್ಟು ಈ ವರ್ಷ ನಾನು ಚಂದ್ರನ ನೋಡ್ಬಿಟ್ಟಿದ್ದೀನಿ ನನಗೆ ಏನ್ ತೊಂದರೆ ಆಗುತ್ತೋ ಏನೋ ಅಂತ ತುಂಬ ಜನ ಒಳಗಡೆ ಅವರು ಅಳುಕಿರುತ್ತೆ ಮತ್ತೆ ಏನಾಗ್ಬಿಡುತ್ತೆ ಗೊತ್ತಾ ಯಾವುದೋ ಒಂದು ಅನಾನುಕೂಲಗಳು ಅದನ್ನ ಇದಕ್ಕೆ ಹಾಕ್ಬಿಡ್ತಾರೆ ಅವಾಗ ಓ ನೀನು ಚಂದ್ರ ನೋಡ್ಬಿಟ್ಟಿದ್ದಲ್ಲ ಇದು ಆಗ್ಬಿಟ್ಟಿದ್ದೆ ಅಂತ ಅದಕ್ಕೋಸ್ಕರ ನೀವು ಏನು ಇನ್ನೊಂದು ವಿಷಯ ಏನು ಗೊತ್ತಾ ನಾವು ನಮ್ಮಲ್ಲಿ ಅಳುಕಿದ್ದಾಗ ಅದೇ ಆಗುತ್ತೆ ಅವಾಗ ನಾವು ಏನಾಗ್ಬಿಡುತ್ತ ನನಗೆ ಏನಾಗ್ಬಿಡುತ್ತೋ ಏನೋ ಒಂದು ಆಗ್ಬಿಡುತ್ತೆ ಆ ಟೈಮಲ್ಲಿ ಹಾಗಾಗಿ ಯಾರು ಕೂಡ ಅದ್ರ ಈಗ ಇನ್ನೊಂದು ಈ ಈ ವರ್ಷ ಏನಾಗ್ಬಿಟ್ಟಿದೆ ಈ ಚೌತಿ ಬಂದು ಸಂಜೆ ಹಬ್ಬದ ದಿನ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆಲ್ಲ ಚೌತಿ ಮುಗ್ದೋಗ್ಬಿಡುತ್ತೆ ಚೌತಿಷ್ಟು ಪ್ರಾರಂಭ ಏನು ಇವಾಗ ಅವ ಚೌತಿ ಆದಮೇಲೆ ಶ ಪಂಚಮಿ ಪ್ರಾರಂಭ ಆಗಿಬಿಡುತ್ತೆ ಯಾವಾಗ ಅವತ್ತಿನ ಸಂಜೆ ನಾ ಐದೂವರೆ ಮೇಲೆ ಪಂಚಮಿ ಪ್ರಾರಂಭ ಆಗುವಂಥದ್ದು ಕೆಲವರು ಹೇಳ್ತಾರೆ ಓಯೋ ಅವತ್ತು ಸಂಜೆ ನೈಟ್ ನೋಡಿದ್ರೂ ನಮಗೆ ಚೌತಿ ಇರಲ್ಲ ಹಂಗಾಗಿ ಏನೂ ದೋಷ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದು ದೋಷ ಇಲ್ಲ ಕೆಲವೊಂದು ನಾವು ಶಾಸ್ತ್ರದಲ್ಲಿ ಏನು ಮಾಡ್ತೀವಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಯಾವ ಒಂದು ತಿಥಿ ಇರುತ್ತೆ ಆ ತಿಥಿನೇ ನಾವು ಪ್ರಧಾನವಾಗಿ ಇಟ್ಕೊಳ್ತೀವಿ ಅಂದರೆ ಬೆಳಗ್ಗೆ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ನಮಗೆ ಚೌತಿನಿ ಚತುರ್ಥಿನಿ ಇರುವಂಥದ್ದು ಹಾಗಾಗಿ ಈಗ ಕೆಲವರು ಆ ಕಡೆ ಹೇಳ್ಬೋದು ಕೆಲವರು ಈ ಥರ ಹೇಳ್ಬೋದು ನಮಗೆ ಯಾಕೆ ಗೊತ್ತು ನೋಡಿ ನೋಡ್ಬಿಟ್ಟಿರ್ತೀರ ಪರಿಹಾರ ಮಾಡ್ಕೊಳ್ಳಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಮಂತ್ರ ಪಠನ ಮಾಡಿ ಅನುಕೂಲ ಆಗುತ್ತೆ ಅಲ್ವಾ ಆ ರೀತಿ ಒಂದು ಮಂತ್ರವನ್ನು ಕೂಡ ಎಲ್ಲರೂ ಕೂಡ ಮಂತ್ರವನ್ನು ಪಠನೆ ಮಾಡಿ ವಿಶೇಷವಾಗಿ ಮನೆಯಲ್ಲಿ ದೇವರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಒಂದು ಒಂದು ಹನ್ನೆರಡು ಸಾರಿನೋ ಅಥವಾ ನೂರ ಎಂಟು ಸಾರಿನೋ ಈ ಮಂತ್ರವನ್ನು ಜಪ ಮಾಡಿ ನಿಮಗೆ ಏನೇ ದೋಷಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ಹಾಗಾಗಿ ಆ ಮಂತ್ರವನ್ನು ನೋಡಿದಾಗ ನೋಡಿ ಸಿಂಹ ಪ್ರಸೇನವೋದಿತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದೀ ತವ ೇಷ ಶ್ಯಮಂತಕ ಅಂತ ನೋಡಿ ಇನ್ನೊಮ್ಮೆ ನಾನು ಹೇಳ್ಕೊಡ್ತೀನಿ ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾ ಹಾತ ಸುಕುಮಾರಕೋದೀ ತವ ದ್ವೇಷ ಅಂತ ಈ ಒಂದು ಮಂತ್ರವನ್ನು ಜಪ ಮಾಡಿ ಅನುಷ್ಠಾನ ಮಾಡಿ ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಆ ಚಂದ್ರನ ನೋಡಿದ ಏನೇ ತೊಂದರೆಗಳು ಅಪಮಾನಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗಿ ಅನುಕೂಲ ಆಗುವಂಥದ್ದು ಕೂಡ ನಾವು ವಿಶೇಷವಾಗಿ ನೋಡ್ಬೋದಾಗಿದೆ ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಹರೇ ಶ್ರೀನಿವಾಸ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರುಜಿಯವರು ನೇರವಾಗಿ ಸಿಗ್ತಾರೆ ಅಲ್ಲಿ ಹೋಗಿ ಭೇಟಿ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು